ಕ್ಷೇತ್ರಗಳಲ್ಲಿ ಶಾಶ್ವತವಾಗಿ ಬಂದಾಗ ಆ ವಾತಾವರಣ ನಮಗೆ ದೈವೀ ಶಕ್ತಿಯನ್ನು ಕೊಡುವಂತೆ ಇರಬೇಕು. ನಾನು ಈಗ ತಾನೇ ನಮ್ಮ ಶೇರುಗಾರರು ಮಾಡಿದಂತೆ ಖಂಡಿತ ದುರ್ಗಾ ಪರಮೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ಬಂದಿದ್ದೇನೆ. ಬಹಳ ಅದ್ಭುತವಾಗಿ ಶೇರುಗಾರ ನಿರ್ಮಾಣ, ಬಹಳ ಅದ್ಭುತ ನಿರ್ಮಾಣ ಮಾಡಿದ್ದಾರೆ. ದೇವಾಲಯವನ್ನು ಅಷ್ಟು ಸುಂದರವಾಗಿ ಯಾಕೆ ಮಾಡಬೇಕು ಅಂತಂದ್ರೆ, ನಮ್ಮಲ್ಲಿ ಹೋದಾಗ ಉಳ್ಳಿಕೊಳ್ಬೇಕು ಅಂತ ನಾನಲ್ಲೇ ಗಟ್ಟಿಯಾಗಿ ಕೂತೆ. ಆಮೇಲೆ ಹೇಳಿದ್ರು ಕೋಟೇಶ್ವರದಲ್ಲಿ ಕಾಯ್ತಾ ಇದ್ರು, ಇಲ್ಲಿ ನಾನು ಅಲ್ಲೇ ಕೂತ್ಕೊಳ್ತೇನೆ ಇನ್ನೊಂದು 10 ನಿಮಿಷ ಅಂದ್ರೆ. ಎಷ್ಟು ಶಾಂತವಾದ ವಾತಾವರಣ ಇರಬೇಕು, ಸಾನ್ನಿಧ್ಯ ಇರಬೇಕು, ಭಕ್ತಿ ಇರಬೇಕು ಅಂತ ಅದರಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಂತ ಆಗು. ಹಾಗಾಗಿ ನಾನು ಮತ್ತೊಮ್ಮೆ ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ ಶೇರುಗಾರನ ಅಭಿನಂದಿಸ್ತೇನೆ. ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ನನಗೆ ನೋಡಿ ನಾನು ರಸ್ತೆಯಲ್ಲಿ ಹೋಗುವಾಗ ಆ ಕಡೆ ಕಡೆ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಒಂದ್ಸಲ ರಾತ್ರಿ ಹೋಗಿ ಒಳಗೆ ಹೋಗಿ ತೆಗೆದು ಕೂಡ ಬಂದಿದ್ದೆ. ನಾನು ಇವತ್ತು ಅಧಿಕೃತವಾಗಿ ಭೇಟಿ ನೀಡಿ ಬಹಳ ಸಂತೋಷಪಟ್ಟಿದ್ದೇನೆ ಅಂತ ಹೇಳ್ತಾ